ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪುರಂದರದಾಸರ ಕೀರ್ತನೆಯಾಗಿರ್ತಕ್ಕಂತಹ ನಾನು ನಿನ್ನೊಳನ್ಯ ಬೇಡುವುದಿಲ್ಲ ನಾನು ನಿನ್ನಲ್ಲಿ ಏನೂ ಬೇಡುವುದಿಲ್ಲ ಅಂತಕ್ಕಂತಹ ಕೀರ್ತನೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ ಪುರಂದರದಾಸರು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ನಾಲ್ಕರಲ್ಲಿ ಪುರಂದರಗಡದಲ್ಲಿ ವರದಪ್ಪ ನಾಯಕ ಮಗನಾಗಿ ಜನಿಸಿದ್ರು ಅಂತೇಳಿ ಹೇಳ್ತಾರೆ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತೇಳಿ ಕರಿತೀವಿ ಇವರ ಪತ್ನಿ ಹೆಸರು ಸರಸ್ವತಿ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರು ಕೂಡ ವ್ಯಾಸರಾಯರ ಶಿಷ್ಯರು ಹಾಗಾಗಿ ಪುರಂದರದಾಸರ ಗುರುಗಳು ವ್ಯಾಸರಾಯರು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ನಾವು ಪುರಂದರದಾಸರನ್ನ ಕರಿತೀವಿ ಅಷ್ಟೇ ಅಲ್ಲ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಪುರಂದರದಾಸರು ಕೂಡ ಒಬ್ಬರು ಪುರಂದರ ವಿಠಲ ಅಂತಕ್ಕಂತಹ ಅಂಕಿತ ನಾಮದಲ್ಲಿ ಇವರು ಕೀರ್ತನೆಗಳನ್ನ ಬರಿತಾ ಹೋಗ್ತಾರೆ ಇಂತಹ ಕನ್ನಡ ನಾಡು ಕಂಡಂತಹ ಕೀರ್ತನಕಾರರಲ್ಲಿ ಪ್ರಮುಖರಾಗಿರ್ತಕ್ಕಂತಹ ಪುರಂದರದಾಸರು ಬರೆದಿರ್ತಕ್ಕಂತಹ ನಾನು ನಿನ್ನೊಳನ್ಯ ಬೇಡುವುದಿಲ್ಲ ಅಂತಕ್ಕಂತಹ ಕೀರ್ತನೆಯನ್ನ ಇವತ್ತಿನ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸೋಣ ಆ ಕೀರ್ತನೆ ಹೀಗೆ ಆರಂಭ ಆಗುತ್ತೆ ನಾನು ನಿನಗೇನು ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳ ನಿಂದಿರು ಹರಿಯೇ ಹರಿ ವಿಷ್ಣು ಶ್ರೀಕೃಷ್ಣ ನಿನ್ನತ್ರ ನಾನು ಯಾವುದನ್ನೂ ಕೂಡ ಬೇಡುವುದಿಲ್ಲ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ನಾನು ನಿನ್ನ ಮುಂದೆ ಇಡುವುದಿಲ್ಲ ನಾನು ಕೇಳ್ಕೊಳ್ತಕ್ಕಂಥದ್ದು ನಿನ್ನ ಹತ್ರ ಒಂದೇ ಅದೇನು ಅಂತಂದ್ರೆ ಹೃದಯವೆಂಬ ಈ ಕಮಲದ ಒಳಗೆ ನೀನು ಯಾವಾಗ್ಲೂ ಕೂಡ ನೀನು ನೆಲೆಸಿರು ಈ ಹೃದಯವೆಂಬ ಕಮಲದ ಒಳಗೆ ನೀನು ಆಸೀನಾಗ್ಬಾ ಇಷ್ಟನ್ನೇ ನಾನು ಇನ್ ಮುಂದೆ ಬೇಡುತ್ತೇನೆ ಹೊರತು ಇನ್ ಯಾವುದೇ ಸಂಪತ್ತು ಅಷ್ಟೇ ಅಷ್ಟೈಶ್ವರ್ಯಗಳನ್ನು ಕೂಡ ನಾನು ನಿನ್ನ ಹತ್ರ ಬೇಡುವುದಿಲ್ಲ ನಾನು ಬೇಡೋದು ಒಂದೇ ನೀನು ನನ್ನ ಮನದಲ್ಲಿ ಯಾವಾಗ್ಲೂ ಕೂಡ ನೆಲೆಸಿರು ಹರಿ ಅಂತ ಕೇಳ್ತಾರೆ ಶಿರ ನಿನ್ನ ಚರಣದಲ್ಲೆರಗಲಿ ಎನ್ನ ಚಕ್ಷುಗಳು ನಿನ್ನ ನೋಡಲಿ ಹರಿಯೇ ಕರ್ಣ ಗೀತಂಗಳ ಕೇಳಲಿ ಎನ್ನ ನಾಸಿಕ ನಿರ್ಮಾಲ್ಯ ಗ್ರಾಣಿಸಲಿ ಅರಿಯೇ ನೋಡಿ ಭಾಗದಲ್ಲಿ ಹೇಳ್ತಾರೆ ಮತ್ತೆ ಯಾವ ರೀತಿಯಲ್ಲಿ ಅವರು ಹರಿಯನ್ನು ಬೇಡ್ಕೊಳ್ತಾರೆ ಶಿರ ನಿನ್ನ ಚರಣದಲ್ಲೆರಗಲಿ ಶಿರ ತಲೆ ಈ ತಲೆ ಅಂತಕ್ಕಂಥದ್ದು ಚರಣ ನಿನ್ನ ಪಾದದ ತಳದಲ್ಲಿ ಅದು ಬಾಗಲಿ ನಿನ್ನ ಸೇವೆಯನ್ನ ಮಾಡಲಿ ಎನ್ನ ಚಕ್ಷುಗಳು ನಿನ್ನ ನೋಡಲಿ ಚಕ್ಷು ನನ್ನ ಕಣ್ಣುಗಳು ಯಾವುದನ್ನ ನೋಡಬೇಕು ಅಂತಂದ್ರೆ ನಿನ್ನ ರೂಪವನ್ನ ನೋಡ್ಲಿ ಏ ಹರಿಯೇ ನಿನ್ನ ಮೂರ್ತಿಯನ್ನ ನೋಡ್ಲಿ ನಿನ್ನ ರೂಪವನ್ನ ನೋಡ್ಲಿ ನನ್ನ ಕಣ್ಣುಗಳು ಕರ್ಣ ಗೀತಂಗಳ ಕೇಳಲಿ ಹರಿಯೇ ನಿನ್ನ ಸ್ತುತಿ ನಿನ್ನ ಕೀರ್ತನೆಗಳು ನಿನ್ನ ಹಾಡುಗಳನ್ನ ಈ ನನ್ನ ಕಿವಿಗಳು ಕರ್ಣ ಕಿವಿಗಳು ಕೇಳಿಸ್ಕೊಂಡ್ಲಿ ಎನ್ನ ನಾಸಿಕ ನಿರ್ಮಾಲ್ಯ ಗ್ರಾಣಿಸಲಿ ಹರಿಯೇ ನನ್ನ ನಾಸಿಕ ನನ್ನ ಮೂಗು ಅಂತಕ್ಕಂಥದ್ದು ಶುದ್ಧತೆಯ ನಿರ್ಮಾಲ್ಯ ಶುದ್ಧವಾಗಿರ್ತಕ್ಕಂತಹ ನಿನ್ನ ಹೆಸರನ್ನ ನಿನ್ನ ಸ್ತುತಿಯನ್ನ ಯಾವಾಗಲೂ ಕೂಡ ನನ್ನೊಳಗೆ ಅದು ಸ್ಮರಿಸಲಿ ಉಸಿರಲ್ಲಿ ಉಸಿರಾಗಿ ಅದು ಬೆರೆಯಲಿ ನೋಡು ಎಂತಹ ಸುವಾಸನೆ ನಿನ್ನ ನಾಮದ ಸುವಾಸನೆ ಅಂತಕ್ಕಂಥದ್ದು ನನ್ನೊಳಗೆ ಒಂದು ಶುದ್ಧತೆಯನ್ನ ತರಲಿ ಅಂತೇಳಿ ಕೇಳ್ಕೊಳ್ತಾರೆ ಶಿರ ತಲೆ ಕಣ್ಣು ಕಿವಿ ನಾಸಿಕ ಈ ನಾಲ್ಕು ಇಂದ್ರಿಯಗಳು ನಿನ್ನ ನಿನ್ನೆಡೆಗೆ ನನ್ನ ಮನಸ್ಸನ್ನ ಸದಾ ತೆಗೆದುಕೊಂಡು ಹೋಗಲಿ ನಿನ್ನ ನಾಮಸ್ಮರಣೆಯನ್ನ ಮಾಡಲಿ ನಿನ್ನ ಸ್ತುತಿಯನ್ನ ಮಾಡಲಿ ಅಂತೇಳಿ ಕೇಳ್ಕೊಳ್ತಾರೆ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳೆರಡು ನಿನಗೆ ಮುಗಿಯಲಿ ಹರಿಯೆ ಪಾದ ತೀರ್ಥಯಾತ್ರೆ ಹೋಗಲಿ ನಿನ್ನ ಧ್ಯಾನ್ ನಿನ್ನ ಧ್ಯಾನ ಎನಗೊಂದು ಕೋಡು ಕಂಡ್ಯ ಹರಿಯೆ ಎರಡನೇ ಭಾಗದಲ್ಲಿ ಮತ್ತೆ ಮುಂದುವರಿಸ್ತಾರೆ ಹರಿಯನ್ನ ಬಿಡ್ಕೊಳ್ತಕ್ಕಂಥ ಯಾವ ರೀತಿಯಲ್ಲಿ ಈ ನಾಲಿಗೆ ನಿನ್ನ ಯಾವಾಗ್ಲೂ ಕೂಡ ಕೊಂಡಾಡ್ಲಿ ಈ ಲೋಕದಲ್ಲಿ ನಿನ್ನ ನಾಮವನ್ನ ನಿನ್ನ ಕೀರ್ತಿಯನ್ನ ಅದು ಪಸರಿಸಲಿ ಅತ್ಯಂತ ಆನದಿಂದ ಆನಂದದಿಂದ ಸಂತೋಷದಿಂದ ಈ ನಾಲಿಗೆಯ ಮೇಲೆ ನಿನ್ನ ನಾಮ ಅಂತಕ್ಕಂಥದ್ದು ಕುಣಿದಾಡಲಿ ಎನ್ನ ಕರಗಳೆರಡು ನಿನಗೆ ಮುಗಿಯಲಿ ಕರ ಅಂತಂದ್ರೆ ಕೈ ಈ ಕೈಗಳು ಯಾವತ್ತೂ ಕೂಡ ನಿನಗೆ ಮುಗಿಯುವುದಕ್ಕೆ ಬಳಕೆಯಾಗಲಿ ಹೊರತು ಬೇರೋದಕ್ಕೆ ಸಲ್ಲದು ಅದು ನಿನ್ನೆಡೆಗೆ ಬಾಗಬೇಕು ನಿನಗೆ ಅವು ಹೊಂದಿಸಬೇಕು ಹೇಳ್ತಾರೆ ಪಾದ ತೀರ್ಥಯಾತ್ರೆ ಹೋಗಲಿ ಈ ಕಾಲುಗಳು ಇರೋದೇ ನಿಜವಾದ್ರೆ ಈ ಕಾಲು ಈ ಕಾಲಿನಿಂದ ನಿನ್ನ ಸ್ಥಳಗಳನ್ನ ಮುಟ್ಟಬೇಕು ತೀರ್ಥಯಾತ್ರೆಯನ್ನ ಮಾಡಬೇಕು ನಿನ್ನೆಡೆಗೆ ನಾನು ಬರಬೇಕು ಒಂದ್ ವೇಳೆ ಕಾಲು ಇದ್ದಿದ್ದೆ ಆದ್ರೆ ಆ ಕಾಲಿನ ಬಳಕೆ ಅಂತಕ್ಕಂಥದ್ದು ನಿನ್ನೆಡೆಗೆ ಸಾಗಬೇಕೇ ಹೊರತು ಅದು ಇನ್ನೊಂದು ಇನ್ನೊಬ್ಬರನ್ನ ಒದಿಯೋದಕ್ಕೂ ಇನ್ನೊಬ್ಬರನ್ನ ನೋಯಿಸೋದಕ್ಕದು ಬಳಕೆ ಆಗಬಾರದು ಒಂದ್ ವೇಳೆ ಪಾದ ಇದ್ದಿದ್ದೇ ನಿಜವಾದ್ರೆ ಕಾಲು ಇದ್ದಿದ್ದೇ ನಿಜವಾದ್ರೆ ಅದು ನಿನ್ನೆಡೆಗೆ ಸಾಗಲಿ ನಿನ್ನನ್ನು ಕಾಣಲಿಕ್ಕೆ ಅದು ಮುಂದೆ ಹೋಗಲಿ ಅಂತೇಳಿ ಕೇಳ್ತಾ ಇದ್ದಾರೆ ನಿನ್ನ ಧ್ಯಾನ ಏನಗೊಂದು ಕೋಡು ಕಂಡ್ಯ ಹರಿಯೆ ನಿನ್ನನ್ನು ನಾನು ಯಾವಾಗಲೂ ಕೂಡ ಧ್ಯಾನಿಸ್ತಾ ಇದ್ದೀನಿ ಭಕ್ತಿಯಿಂದ ಸ್ಮರಿಸ್ತಾ ಇದ್ದೀನಿ ಇದಕ್ಕಿಂತ ನನಗೆ ಇನ್ನೇನು ಬೇಕು ಅದೇ ನನಗೆ ಕೊಂಬಿದ್ದ ಹಾಗೆ ಕೋಡಿದ್ದ ಹಾಗೆ ಇದಕ್ಕಿಂತ ಈ ಜ ಈ ಬದುಕಿಗೆ ಇನ್ಯಾವುದು ಕೂಡ ಮುಖ್ಯವಲ್ಲ ಯಾವಾಗ್ಲೂ ಕೂಡ ಪ್ರತಿಕ್ಷಣವೂ ಕೂಡ ನಿನ್ನ ಧ್ಯಾನದ ಸ್ಮರಣೆ ಅಂತಕ್ಕಂಥದ್ದು ನನ್ನೊಳಗಿರಲಿ ಅದನ್ನೇ ನಾನು ನಿನ್ನ ಹತ್ರ ಬೇಡ್ಕೊಳ್ತಾ ಇರತಕ್ಕಂತಹದ್ದು ಮೂರನೇ ಭಾಗ ಈಗ ಹೇಳುತ್ತೆ ಬುದ್ಧಿ ನಿನ್ನಳು ಕುಣಿದಾಡಲಿ ಎನ್ನ ಚಿತ್ತ ನಿನ್ನಲಿ ನಲಿದಾಡಲಿ ಹರಿಯೇ ಭಕ್ತ ಜನರ ಗುಂಪು ಕಪ್ ಭಕ್ತ ಜನರ ಸಂಗಮು ದೊರಕಲಿ ರಂಗವಿಟಲ ನಿನ್ನ ದಯವಾಗಲಿ ಹರಿಯೇ ನೋಡಿ ಕೊನೆ ಭಾಗದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಬುದ್ಧಿ ನಿನ್ನೊಳು ಕುಣಿದಾಡಲಿ ಈ ಜ್ಞಾನ ಅಂತಕ್ಕಂಥದ್ದು ಈ ಬುದ್ಧಿ ಅಂತಕ್ಕಂಥದ್ದು ಈ ಪಾಂಡಿತ್ಯ ಅಂತಕ್ಕಂಥದ್ದು ಯಾವುದಕ್ಕೆ ಬಳಕೆ ಆಗಬೇಕು ನಿನ್ನ ಸ್ಮ ನಾಮಸ್ಮರಣೆಯನ್ನ ಮಾಡೋದಕ್ಕೆ ನಿನ್ನ ಕೀರ್ತಿಯನ್ನ ಜಗತ್ತಿಗೆ ಭಕ್ತರಿಗೆ ತಿಳಿಸೋದಕ್ಕೆ ಬಳಕೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಈ ಬುದ್ಧಿ ಜ್ಞಾನ ಎಲ್ಲವೂ ಕೂಡ ನಿನ್ನ ಕೀರ್ತಿಯನ್ನ ನಿನ್ನ ನಾಮವನ್ನ ಹರಡುವುದಕ್ಕೆ ಬಳಕೆಯಾಗಲಿ ಎನ್ನ ಚಿತ್ತ ಚಿತ್ತ ಅಂತಂದ್ರೆ ಮನಸ್ಸು ಅಂತ ಕೇಳ್ತೀವಿ ಈ ಮನಸ್ಸು ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ನಿನ್ನನ್ನು ಸ್ಮರಿಸ್ತಾ ಅದು ಕುಣಿತಾ ಇರ್ಲಿ ಅದು ಸಂತೋಷವಾಗಿರ್ಲಿ ನನ್ನ ಮನಸ್ಸಿಗೆ ಸಂತೋಷ ಯಾವುದರಿಂದ ಲಭಿಸುತ್ತದೆ ಅಂತ ಹೇಳ್ತಿದ್ದಾರೆ ಅವರು ನಿನ್ನನ್ನು ಸ್ಮರಿಸುವ ಮೂಲಕ ನಿನ್ನ ನಾಮವನ್ನು ಸ್ಮರಿಸುವ ಮೂಲಕ ನನಗೆ ಸಂತೋಷ ಅಂತಕ್ಕಂಥದ್ದು ಸಿಗತ್ತೆ ಹಾಗಾಗಿ ಈ ನನ್ನ ಮನಸ್ಸು ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ನಿನ್ನನ್ನು ಸ್ಮರಿಸಲಿ ಅದರಿಂದ ಆನಂದವನ್ನ ಪಡೀಲಿ ಅಂತ ಹೇಳ್ತಾರೆ ಭಕ್ತ ಜನರ ಸಂಘವು ದೊರಕಲಿ ಈ ನಿನ್ನ ಭಕ್ತನಿಗೆ ನಿನ್ನನ್ನೇ ನಂಬಿಕೊಂಡಿರ್ತಕ್ಕಂತಹ ನಿನ್ನ ಆರಾಧಿಸ್ತಕ್ಕಂತಹ ಭಕ್ತ ಸಮೂಹದ ಸಂಪರ್ಕ ಅಂತಕ್ಕಂಥದ್ದು ನನಗಾಗಲಿ ನಾನೊಂದು ವೇಳೆ ಜನರೊಂದಿಗೆ ಬೆರ ಬೆರಿಬೇಕು ಅಂತ ಆಸೆ ಪಡ್ತೀನಿ ಯಾವ ಜನರೊಂದಿಗೆ ಬೆರಿಬೇಕು ಅಂತ ಆಸೆ ಪಡ್ತೀನಿ ಅಂತಂದ್ರೆ ನಿನ್ನನ್ನು ಸ್ಮರಿಸ್ತಕ್ಕಂತಹ ನಿನ್ನನ್ನು ಪೂಜಿಸ್ತಕ್ಕಂತಹ ನಿನ್ನನ್ನು ಆರಾಧಿಸ್ತಕ್ಕಂತಹ ಭಕ್ತ ಜನರ ಜೊತೆಗೆ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಅನ್ಯರ ಜೊತೆಗೆ ನಾನು ಇರೋದಕ್ಕೆ ಇಷ್ಟಪಡಲ್ಲ ರಂಗ ವಿಠಲ ನಿನ್ನ ದಯವಾಗಲಿ ಹರಿಯೇ ಶ್ರೀರಂಗನೇ ಶ್ರೀಕೃಷ್ಣನೇ ಈ ವಿಷ್ಣು ಪರಮಾತ್ಮನೆ ನಿನ್ನ ದಯೆ ಅಂತಕ್ಕಂಥದ್ದು ನಿನ್ನ ಕರುಣೆ ಅಂತಕ್ಕಂಥದ್ದು ನಿನ್ನ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಯಾವಾಗಲೂ ನನ್ನ ಮೇಲಿರಲಿ ಅಂತೇಳಿ ಇಲ್ಲಿ ಪುರಂದ್ರದಾಸರು ಹೇಳ್ತಾರೆ ಇಡೀ ಕೀರ್ತನೆಯ ಉದ್ದಕ್ಕೂ ಕೂಡ ಅವರು ನಾನು ನಿನ್ನ ಹತ್ರ ಬೇರೆ ಏನನ್ನೂ ಬೇಡೋದಿಲ್ಲ ನಾನು ಬೇಡತಕ್ಕಂಥ ಪ್ರತಿಯೊಂದು ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಯಾವಾಗಲೂ ಇರಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನ ಒಳಗೆ ಯಾವತ್ತೂ ಕೂಡ ನಿನ್ನ ನೆನಪು ಅಂತಕ್ಕಂಥದ್ದು ನಿನ್ನ ಸ್ತುತಿ ಅಂತಕ್ಕಂಥದ್ದು ಇರ್ಲಿ ಅಂತೇಳಿ ಅವರು ಅನೇಕ ಅಂಶಗಳ ಮೂಲಕ ತಮ್ಮಲ್ಲಿರ್ತಕ್ಕಂತಹ ಆ ಭಕ್ತಿಯ ಆ ಎಳೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇಡೀ ಕೀರ್ತನೆ ಒಳಗೆ ರಂಗನ ಸ್ಮರಣೆ ಅಂತಕ್ಕಂಥದ್ದು ನಮಗಿಲ್ಲಿ ಕಂಡು ಬರುತ್ತೆ ಮುಂದಿನ ತರಗತಿಯಲ್ಲಿ ಪುರಂದ್ರದಾಸರ ಮತ್ತೊಂದು ಕೀರ್ತನೆಯೊಂದಿಗೆ ನಾವು ಚರ್ಚೆಯನ್ನ ಮಾಡೋಣ ನಮಸ್ಕಾರ